ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ನಾಟಿ ಮಾಡೋದು ಅಂದರೆ ಎರಡು ಒಂದೇ. ತುಂಬ ಜನರು ಕನ್ನಡದಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ, ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು, ನಾಟಿ ಅಂದರೆ ಏನು ಅಂತ. ಎರಡು ಒಂದೇ, ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ವರ್ಡ್ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ನಾಟಿ ಮಾಡೋದು ಅಂದರೆ ಸಿಂಪಲ್, ನಾವು ಗದ್ದೆಯಲ್ಲಿ ಹೇಗೆ ನಾಟಿ ಮಾಡ್ತೀವೋ ಅದೇ ಥರನೇ ನಮ್ಮ ತಲೆಯಲ್ಲಿ ನಾವು ನಾಟಿ ಮಾಡೋದು. ಅಂದರೆ ಇದರಲ್ಲಿ ನಮ್ಮ ಕೂದಲು ಬ್ಯಾಕ್ ಸೈಡಿಂದ ಸಿಂಗಲ್ ಸಿಂಗಲ್ ಆಗಿ ಫಾಲಿಕಲ್ಸ್ನ ರಿಮೂವ್ ಮಾಡಿ ಇಲ್ಲದೆ ಇರೋ ಜಾಗದಲ್ಲಿ ಇಂಪ್ಲಾಂಟೇಷನ್ ನಾವು ಮಾಡ್ತೀವಿ, ಅದಕ್ಕೇ ನಾವು ನಾಟಿ ಮಾಡೋದು ಅಂತ ಹೇಳ್ತೀವಿ ಸಿಂಪಲ್ ಲ್ಯಾಂಗ್ವೇಜಸ್ಸಲ್ಲಿ. ಏನು ಅಂದರೆ ಎಲ್ಲರಿಗೂ ಬಾಲ್ಡ್ನೆಸ್ ಇರುತ್ತೆ, ಫ್ರಂಟಿಂದ ಬ್ಯಾಕ್ ಸೈಡ್ವರೆಗೆ ಬಾಲ್ಡ್ನೆಸ್ ಇದ್ದೇ ಇರುತ್ತೆ. ಬ್ಯಾಕಲ್ಲಿ ಒಂದು ಸ್ಟ್ರಿಪ್ ಇರುತ್ತೆ, ಆ ಸ್ಟ್ರಿಪ್ ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಸೊ ಆ ಹೇರ್ಸನ್ನೇ ನಾವು ಸಿಂಗಲ್ ಆಗಿ ರಿಮೂವ್ ಮಾಡಿ ಬಾಲ್ಡ್ ಇರೋ ಜಾಗದಲ್ಲಿ ನಾಟಿ ಮಾಡ್ತೀವಿ, ಒಂದೊಂದಾಗಿ ನಾಟಿ ಮಾಡ್ತೀವಿ. ಅದೇ ಹೇರ್ ಟ್ರಾನ್ಸ್ಪ್ಲಾಂಟ್ ಅಥವಾ ಹೇರ್ ನಾಟಿ ಮಾಡೋದು ಅಂತ ಹೇಳ್ತೀವಿ ನಾವು. ಹೇರ್ ಟ್ರಾನ್ಸ್ಪ್ಲಾಂಟಿಗೆ ಪ್ರಿಪ್ರೇಷನ್ ಅನ್ನೋದು ಏನು ದೊಡ್ಡ ವಿಷಯ ಅಲ್ಲ, ಇಟ್ಸ್ ಅ ವೆರಿ ಸ್ಮಾಲ್. ಇದು ಏನಂದರೆ, ಫಸ್ಟ್ ಒಂದು ಹೋಸ್ಟ್ ಆಫ್ ಬ್ಲಡ್ ಟೆಸ್ಟ್ಸ್ ನಾವು ಮಾಡ್ತೀವಿ. ಬ್ಲಡ್ ಟೆಸ್ಟ್ಸ್ ಏನಕ್ಕೆ ಮಾಡ್ತೀವಿ ಅಂದರೆ, ಬ್ಲಡ್ ಟೆಸ್ಟಲ್ಲಿ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅದನ್ನು ನಾವು ಫಿಸಿಷಿಯನ್ ಮೂಲಕ ಸರಿಪಡಿಸ್ತೀವಿ. ಯಾಕಂದರೆ ಸಮ್ಟೈಮ್ಸ್ ಬ್ಲಡ್ ವೇರಿಯೇಷನ್ಸ್ ಇರೋದ್ರಿಂದ ಕೂಡ ಹೇರ್ ಫಾಲ್ ಆಗುತ್ತೆ, ಮತ್ತು ರೀಗ್ರೋತ್ ಆಗೋದಕ್ಕೆ ಪ್ರಾಬ್ಲಮ್ಸ್ಗಳು ಇರಬಹುದು. ಸೊ ಅದರಿಂದ ಅದನ್ನು ನಾವು ವೆರಿಫೈ ಮಾಡ್ತೀವಿ. ಮತ್ತು HIV HBSAG ಇಸ್ ಮೇನ್ ಥಿಂಗ್ ನಾವು ಚೆಕ್ ಮಾಡೋದು. ಸೊ ಅದಕ್ಕಾಗಿಯೇ ನಾವು ಬ್ಲಡ್ ಟೆಸ್ಟ್ ಮಾಡೋದು. ಮತ್ತು ಅವ್ರದ್ದು ಬ್ಲಡ್ ಶುಗರ್ ಲೆವೆಲ್ಸ್ ಯಾವ ಥರ ಇದೆ, ಯಾಕಂದರೆ ಒಬ್ಬೊಬ್ಬರು ಹೇಳ್ತಾರೆ ನನಗೆ ಶುಗರ್ ಲೆವೆಲ್ ತುಂಬ ಹೈ ಇದೆ, ನಾನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದಾ ಅಂತ ಕೇಳ್ತಾರೆ. ಇದ್ರೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹೇಗೆ ಅಂದರೆ, ಆ ಪರ್ಟಿಕ್ಯುಲರ್ ದಿನ, ಸಪೋಸ್ ಇವತ್ತು ನಿಮ್ಮದು ಟ್ರಾನ್ಸ್ಪ್ಲಾಂಟ್ ಇದೆ ಅಂದರೆ, ಇವತ್ತು ಬೆಳಗ್ಗೆ ನಾವು ನಿಮ್ಮದು ಚೆಕ್ ಮಾಡಿದಾಗ ನಾರ್ಮಲಾಗಿರಬೇಕು. ಸೊ ಅದು ಯಾವ ರೀತಿ ಆಗುತ್ತೆ ಅಂದರೆ, ಬಿಫೋರೇ ಅವರು ಟೆಸ್ಟ್ ಮಾಡಿ ಫಿಸಿಷಿಯನ್ ಹತ್ರ ಒಪಿನಿಯನ್ ತೊಗೊಂಡಿರ್ತಾರೆ, ಇವತ್ತು ನಾನು ಈ ಥರ ಪ್ರೊಸೀಜರ್ಗೆ ಹೋಗ್ತಾ ಇದ್ದೀನಿ, ನನ್ನ ಲೆವೆಲ್ಸ್ ನಾರ್ಮಲಾಗಿರಬೇಕು ಅಂತ ಹೇಳಿದರೆ ಫಿಸಿಷಿಯನ್ ಅವರಿಗೆ ತಕ್ಕಂಗೆ ಡೋಸೇಜ್ ಕೊಡ್ತಾರೆ, ಎಕ್ಸ್ಟ್ರಾ ಡೋಸೇಜ್ ಕೊಟ್ಟೇ ಕೊಡ್ತಾರೆ, ಬಿಕಾಸ್ ಇಟ್ ಶುಡ್ ಬಿಕಮ್ ನಾರ್ಮಲ್ ಅಂತ. ನಾ ಫಾಲೋ ಮಾಡಿ ಸ್ವಲ್ಪ ಆ ಟೈಮಿಗೆ ಡಯಟ್ನ ಮೇಂಟೈನ್ ಮಾಡಿದ್ರೆ ಸಾಕು. ಸೊ ಅವ್ರಿಗೆ ಬಿ ಪಿ ಇದ್ರೂ, ಅವ್ರಿಗೆ ಶುಗರ್ ಇದ್ರೂ ನಾಟಿ ಮಾಡಬಾರ್ದು ಅನ್ನೋದು ಏನೂ ಇಲ್ಲ. ಎವ್ರಿಬಡಿ ಕ್ಯಾನ್ ಡೂ ಹೇರ್ ಟ್ರಾನ್ಸ್ಪ್ಲಾಂಟ್ ಎಕ್ಸೆಪ್ಟ್ ಹಾರ್ಟ್ ಸರ್ಜರಿ ಪೀಪಲ್ ಮಾತ್ರ. ಫ್ರೆಂಡ್ಸ್, ನೀವು ಕೂಡ ಹೇರ್ ಟ್ರಾನ್ಸ್ಫಾರ್ಮೇಶನ್ನ ಮಾಡಿಸ್ಬೇಕು ಅಂದರೆ ಗೂಗಲ್ ಫಾರ್ಮ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗಿ ಫಸ್ಟ್ ಕಮೆಂಟ್ನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಗೂಗಲ್ ಫಾರ್ಮ್ನ ಫಿಲ್ ಮಾಡಿ, ನಂತರ ಅವರೇ ನಿಮಗೆ ಕಾಲ್ ಬ್ಯಾಕ್ನ ಮಾಡ್ತಾರೆ. ಯಾಕಂದರೆ ನಾವು ಅಷ್ಟು ಪ್ರೊಸೀಜರ್ಸ್ ಮಾಡಿದ್ದೀವಿ, ತುಂಬ ಜನರು ತುಂಬ ಸಂತೋಷವಾಗಿದ್ದಾರೆ. ಈಗ ಕೂಡ ನೀವು ಆಚೆ ಹೋದರೆ ನಮ್ಮ ಕ್ಲೈಂಟ್ಸ್ಗಳಿರ್ತಾರೆ, ಅವ್ರು ಮಾತಾಡ್ತಾರೆ, ಅದನ್ನು ಇಮಿಡಿಯೇಟಾಗಿ ನೋಡಿ. ವೀಕ್ಷಕರೇ, ದಯವಿಟ್ಟು ಈ ಲಾಸ್ಟ್ 5 to 10 minutes ನಮಗಾಗಿ ಸ್ಪೆಂಡ್ ಮಾಡಿ. ನಮ್ಮ ಕ್ಲೈಂಟ್ಸ್ಗಳು ಯಾವ ರೀತಿ ಅವರ ಕೂದಲು ಬಂದಿದೆ, ಅವರು ಯಾವ ರೀತಿ ಹ್ಯಾಪಿನೆಸ್ ತೋರಿಸ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಬಹುದು. ನಾ ಚೆನ್ನೈಲಿ ಅಂತ பேசுறேன். நான் ஹேர் ட்ரான்ஸ்ப்ளான்ட் பண்ணி 6 months ஆயிருக்கு. 2020 டிசம்பர் மாதம் பண்ணேன், 18th. இப்போ இன்னையோட 6 months கம்ப்ளீட் ஆகிடுச்சு. ஹேர் ட்ரான்ஸ்ப்ளான்ட் பண்ணி 6 months கம்ப்ளீட் ஆகிடுச்சு. நான் பெங்களூரில் காஸ்மிகா கிளினிக் டாக்டர் பிரியா மேடம்கிட்ட ஹேர் ட்ரான்ஸ்ப்ளான்ட் பண்ணேன். இப்போ எனக்கு ரொம்ப சந்தோஷமாக இருக்குது. என்னோடய ப்ரீவியஸ் ஃபோட்டோஸ் எல்லாமே நான் அதில் அட்டாச் பண்ணியிருக்கேன், நீங்கள் பாருங்கள். இதோட பால்னஸ் ரொம்ப அதிகமாக இருக்கும், ரொம்ப அதிகமாக இருக்கும். இப்போ இதில் பாருங்கள், இது வந்து 6 months கம்ப்ளீட்டட் ஹேர் ட்ரான்ஸ்ப்ளான்டேஷன் பாருங்கள். ரொம்ப அருமையாக பண்ணியிருக்காங்க, எனக்கு ரொம்ப சந்தோஷமாக இருக்குது. நல்ல அருமையாக பண்ணுவாங்க, ரொம்ப பொறுமையாக, நல்ல கைட்னஸ், ரொம்ப நல்லா சூப்பராக பண்ணுவாங்க. ஹேர் ட்ரான்ஸ்ப்ளான்ட் பண்ண வேண்டிய மிக சிறந்த இடம் எதுன்னு பார்த்தீங்கன்னா காஸ்மிகா கிளினிக் பெங்களூர் தான். Hi, this is Adam, age 34. 2 years before I done a surgery, hair transplant surgery in Cosmica Clinic, Bangalore. They have done a very good treatment. For that result, it's came now. You can see my hair now. It's clearly visible now. And I have suggested more than 13 to 14 patients there. And they have also got the nice results regarding this. They are doing their best on the work. Thank you. ಬೇಸಿಕ್ ಬಿಫೋರ್ ಎಲ್ಲ ಕಂಟ್ರೋಲ್ ಆಗಿ ಥಿಂಗ್ಸ್ ಬಿಕಮ್ಸ್ ನಾರ್ಮಲ್ ಅಂತ ಹೇಳ್ತೀವಿ. ಅದು ಆದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸರ್ಜರಿನ 8:00 or 9:00 ಸ್ಟಾರ್ಟ್ ಮಾಡ್ತೀವಿ. ಸ್ವಲ್ಪ ಏರಿಯಾ ದೊಡ್ಡದಾಗಿದ್ದರೆ
ಸ್ವಲ್ಪ ಬೇಗನೆ ಬರಕ್ ಹೇಳ್ತೀವಿ ಯಾಕಂದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳತ್ತೆ ಓಕೆ ಬಿಕಾಸ್ ಒಬ್ಬೊಬ್ಬರಿಗೆ ಫ್ರಂಟಲ್ ಅಲ್ಲಿ ಮಾತ್ರ ಹೋಗಿರಬಹುದು ಹೌದು ಒಬ್ಬೊಬ್ಬರಿಗೆ ಫ್ರಂಟ್ ಇಂದ ಸೆಂಟರ್ ವರೆಗೆ ಹೋಗಿರಬಹುದು ಒಬ್ಬೊಬ್ಬ ಇನ್ನ ಸ್ವಲ್ಪ ಡೌನ್ ಕೂಡ ಹೋಗಿರತ್ತೆ ಓಕೆ ಡೋನರ್ ಏರಿಯಾ ಅಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಇರುವ ಹೇರ್ಸ್ ಅವರಿಗೆ ಚೆನ್ನಾಗಿದ್ರೆ ನಾವು ಜಾಸ್ತಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡಿ ಅವರಿಗೆ ಇಂಪ್ಲಾಂಟ್ ಮಾಡಬಹುದು ಸೊ ಅದರಿಂದ ಏರಿಯಾ ಪ್ರಕಾರ ಟೈಮಿಂಗ್ಸ್ ಅವ್ರಿಗೆ ಹೇಳ್ತೀವಿ ಸ್ವಲ್ಪ ಬೇಗ ಬರಬೇಕು ಅಥವಾ ಲೇಟ್ ಆಗಿ ಬರಬೇಕು ಏನೋ ಅವ್ರು ಬಂದ ತಕ್ಷಣ ಅವ್ರಿಗೆ ಫುಲ್ ಹೇರ್ಸ್ ನಾವು ಟ್ರಿಮ್ ಮಾಡ್ತೀವಿ ಅಂದ್ರೆ ಫಸ್ಟ್ ಬಿಫೋರ್ ಫೋಟೋಗ್ರಾಫ್ಸ್ ತಗೋತೀವಿ ಬರೋ ಟೈಮಿಗೆ ಅವ್ರದ್ದು ತಲೆ ಹೇಗಿದೆ ಕೂದಲು ಹೇಗಿದೆ ಅದನ್ನ ಫೋಟೋಗ್ರಾಫ್ ಫ್ರಂಟ್ ಬ್ಯಾಕ್ ಅಂಡ್ ಸೈಡ್ ತಗೊಂತೀವಿ ನೆಕ್ಸ್ಟ್ ಫುಲ್ ಟ್ರಿಮ್ ಮಾಡ್ತೀವಿ ಟ್ರಿಮ್ ಮಾಡಿಬಿಟ್ಟು ಫ್ರಂಟ್ ಬ್ಯಾಕ್ ಸೈಡ್ ಹೇಗಿದೆ ಅಂತ ತಗೊಂಡ್ಬಿಡ್ತೀವಿ ಮತ್ತೆ ಅವ್ರಿಗೆ ಹೇರ್ ಲೈನ್ ಡ್ರಾ ಮಾಡ್ತೀವಿ ಹೇರ್ ಲೈನ್ ಡ್ರಾ ಮಾಡಿದಾಗ ಅವ್ರಿಗೆ ಒಂದು ಚಾನ್ಸ್ ಕೊಡ್ತೀವಿ ಯೂಸ್ ಮಾಡ್ಲಿಕ್ಕೆ ಬಿಕಾಸ್ ಅವ್ರಿಗಾಗಿನೇ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೊತಾ ಇರೋದು ಅವ್ರು ಚೆನ್ನಾಗಿರ್ಬೇಕು ಅವ್ರ ಲುಕ್ಗೆ ಆ ಹೇರ್ ಲೈನ್ ಪರ್ಟಿಕ್ಯುಲರ್ ಆಗಿ ಓಕೆ ಇದ್ರೆ ಅವರು ನಮಗೆ ಓಕೆ ಅಂತ ಸಜೆಷನ್ ಕೊಟ್ಟ ತಕ್ಷಣ ಆ ಮಾರ್ಕಿಂಗ್ದು ಫೋಟೋಸ್ ಅನ್ನ ನಾವು ತಗೊಂಡು ಇಟ್ಕೊಂತೀವಿ ಅದಾದ ನಂತರ ಟೆಸ್ಟ್ ಡೋಸ್ ಕೊಡ್ತೀವಿ ಅವ್ರಿಗೆ ಡೋಸ್ ಕೊಟ್ಟು ಒಂದು 5 ಮಿನಿಟ್ಸ್ ಅವ್ರು ಏನಾದರೂ ಅಲರ್ಜಿಕ್ ಇದಾರ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಅದು ಆದ ನಂತರ ಓಟಿಗೆ ಕರ್ಕೊಂಡೋಗಿ ಅವರಿಗೆ ನಾವು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ ಪ್ರೊಸೀಜರ್ ಮಾಡುವಾಗ ಕೂಡ ಅವರು ನಾರ್ಮಲ್ ಆಗಿರ್ತಾರೆ ಮಾತಾಡ್ಕೊಂಡಿರ್ತಾರೆ ಅವ್ರಿಗೇನು ನಾವು ಅನಸ್ತಿಷ್ಯ ಆ ತರ ಕೊಡೋದಿಲ್ಲ ನಾರ್ಮಲ್ ಆಗೇ ಇರ್ತಾರೆ ಅವರು ಮಾತಾಡ್ಕೊಂಡಿರ್ತಾರೆ ಇನ್ಫ್ಯಾಕ್ಟ್ ನಾವು ಪ್ರೊಸೀಜರ್ ಮಾಡ್ತಾ ಇರುವಾಗ ಅವ್ರ ಫ್ಯಾಮಿಲಿ ಹಿಸ್ಟ್ರಿನೇ ನಮ್ಗೆ ಅವ್ರು ಹೇಳ್ತಾ ಇರ್ತಾರೆ ಆ ನೋವು ಅನ್ನೋದು ಗೊತ್ತಾಗೋದಿಲ್ಲ ಫಿನಿಶ್ ಮಾಡಿ ಈವ್ನಿಂಗ್ ಅವ್ರು ಆರಾಮಾಗಿ ಮನೆಗೆ ಹೋಗ್ಬೋದು ನಾವು ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ ಯಾರು ಹೇರ್ ಪ್ರಾಬ್ಲಮ್ಸ್ ಅಂತ ಬಂದಿರ್ತಾರೋ ಅವ್ರದ್ದು ಬ್ಯಾಕ್ ಸೈಡ್ ಇರೋ ಕೂದಲನ್ನ ಹಿಂದ್ಗಡೆ ಚೆನ್ನಾಗಿ ಕೂದಲಿರಬೇಕು ಅದನ್ನ ನಾವು ಸಿಂಗಲ್ ಸಿಂಗಲ್ ಗ್ರಾಫ್ಟ್ಸ್ ಎಕ್ಸ್ಟ್ರಾಕ್ಟ್ ಮಾಡಿ ಬಾಲ್ಡ್ನೆಸ್ ಇರೋ ಜಾಗದಲ್ಲಿ ಇಂಪ್ಲಾಂಟೇಷನ್ ತಗೊಂಡು ಅವ್ರಿಗೇನೆ ಹಾಕಕ್ಕೆ ಆಗತ್ತೆ ಇನ್ನುವರೆಗೂ ಬೇರೆಯವ್ರದ್ದು ಕೂದಲನ್ನ ತಗೊಂಡು ಹಾಕುವ ಸಿಚುವೇಶನ್ ಬಂದಾಗ ಮೋಸ್ಟ್ಲಿ ವಿ ಕ್ಯಾನ್ ಡೂ ಇಟ್ ಅದಕ್ಕೆ ಇನ್ನೂ ತುಂಬಾ ಸೈನ್ಸ್ ಹ್ಯಾಸ್ ಟು ಗ್ರೋ ಮೋರ್ ಬಿಕಾಸ್ ಈ ಪರ್ಟಿಕ್ಯುಲರ್ ಪ್ರೊಸೀಜರ್ ಅನ್ನ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ಲಿ 100,000 ಜನರ ಮೇಲೆ ಉಪಯೋಗ ಮಾಡಿ ಇದಕ್ಕೆ ಕಾರಣ ಅಂದ್ರೆ ರೀಸನ್ ಹೇರ್ ಬರಬೇಕು ಅಂದ್ರೆ ಇದೆ ಇದು ಮಾಡಿದ್ರೆ ಯಾರಿಗೂ ಏನೂ ಆಗೋದಿಲ್ಲ ಅಂತ ಒಂದು ಡಿಸಿಷನ್ ಅಲ್ಲಿ ವರ್ಲ್ಡ್ ವೈಡ್ ತಗೊಂಡೇ ಈ ಪ್ರೊಸೀಜರ್ನ ಬಿಟ್ಟಿರೋದು ಇವಾಗ ಈವನ್ ಸ್ಮಾಲ್ ಏಜ್ ಪೀಪಲ್ ಬರ್ತಾ ಇದ್ದಾರೆ ಇವಾಗ ಹೇರ್ ಟ್ರಾನ್ಸ್ಪ್ಲಾಂಟ್ ಕಾಮನ್ ಆಗಿದೆ ಈ ಏಜ್ ಕ್ಯಾನ್ ಡೂ ಹೇರ್ ಟ್ರಾನ್ಸ್ಪ್ಲಾಂಟ್ ಯಾಕೆ ಅಂದರೆ ನಾವೇ ನಮ್ಮ ಫೋರ್ ಫಾದರ್ಸ್ ಅನ್ನು ತಗೋಬೋದು ಅವ್ರು ಫುಲ್ ಬಾಲ್ಡ್ ಆಗಿದ್ರು ಹಿಂದ್ಗಡೆ ಒಂದು ಬ್ಯಾಂಡ್ ಇದ್ದೇ ಇರೋ ಕಟಿಂಗ್ ಮಾಡೋದಕ್ಕೆ ಇನ್ನೂ ಹೋಗ್ತಾ ಇರ್ತಾರೆ ಅವ್ರ ಸೈಡ್ ಕೂದಲು ಯಾರಿಗೆ ಚೆನ್ನಾಗಿದೆಯೋ ಅವರಿಗೆ ನಾವು ಎನಿ ಏಜ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಒಂದು ನಾಟಿ ಮಾಡೋದು ಅದಕ್ಕೆ ನಾವು ಹೇಳೋದು ಟ್ರಾನ್ಸ್ಪ್ಲಾಂಟ್ ಮಾಡುವ ಕೂದಲು ಲೈಫ್ ಲಾಂಗ್ ಅಂತ ಬಿಕಾಸ್ ದೇರ್ ಇಸ್ ಅ ಲಿಮಿಟ್ ಒಂದು ಇದು ಬ್ಯಾರಿಯರ್ ಇದೆ ಈ ಪರ್ಟಿಕ್ಯುಲರ್ ಏರಿಯಾ ಇಂದಾನೇ ನಾವು ರಿಮೂವ್ ಮಾಡಿ ಪ್ರೊಸೀಜರ್ನ ನಾವು ಮಾಡಬೇಕು ಅಂತ ಇರತ್ತೆ ಓಕೆ ಸೊ ಅಲ್ಲಿಂದ ನಾವು ತಗೊಂಡು ನಾಟಿ ಮಾಡಿದ್ರೆ ಆ ಹೇರ್ಸ್ ಬೀಳಲ್ಲ ಸೊ ಈ ಬ್ಯಾಂಡ್ ಇನ್ ದ ಲೈಫ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋ ಕೂದಲದ ಲೈಫ್ ಯಾವಾಗ ಬೀಳುತ್ತೋ ಆವಾಗಲೇ ಟ್ರಾನ್ಸ್ಪ್ಲಾಂಟ್ ಮಾಡಿರೋದು ಬೀಳತ್ತೆ ಕಂಪ್ಲೀಟ್ಲಿ ಬಾಲ್ಡ್ ಇರೋರಿಗೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅವರಿಗೆ ಹೇರ್ಸ್ ಇದ್ರೇ ನಾವು ಮಾಡೋಕ್ಕೆ ಆಗತ್ತೆ ಕಂಪ್ಲೀಟ್ ಬಾಲ್ಡ್ ಇರೋರಿಗೆ ಮೈಕ್ರೋ ಪಿಗ್ಮೆಂಟೇಷನ್ ಅನ್ನೋದು ಒಂದು ಪ್ರೊಸೀಜರ್ ಇದೆ ಅದನ್ನ ನಾವು ಅವ್ರಿಗೆ ಮಾಡಬಹುದು ಅದು ಕೂದಲು ಅಲ್ಲ ತರಾನೇ ನಾವು ಡಾಟ್ಸ್ ಮಾಡ್ತೀವಿ ಟ್ಯಾಟೋ ತರ ನಾವು ಮಾಡ್ತೀವಿ ಅದು ಏನಾಗತ್ತೆ ಅಂದ್ರೆ ದೂರದಿಂದ ಅಥವಾ ಯಾರಾದ್ರೂ ಫೋಟೋಸ್ ಎಲ್ಲಿ ನೋಡಿದ್ರು ಅವರು ಬಾಲ್ಡಿ ಅಂತ ಯಾರು ಹೇಳೋದಿಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ಮಾಡಬಹುದು ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ಯಾವುದೇ ತರದ ಸೈಡ್ ಎಫೆಕ್ಟ್ಸ್ ಹೇರ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಇಲ್ಲ ಕೆಲವರಿಗೆ ಒಂದೇ ಡೌಟ್ ಇರುತ್ತೆ ನಾವು ನಾಟಿ ಮಾಡಿದ ತಕ್ಷಣ ನಮ್ ಬ್ರೈನ್ಗೆ ಏನಾದ್ರೂ ಆಗ್ಬಿಡತ್ತಾ ನಮ್ ಕಣ್ಗಳಿಗೇನು ಎಲ್ಲರಿಗೂ ಇರುತ್ತೆ ಅವ್ರು ಎಷ್ಟೇ ಎಜುಕೇಟೆಡ್ ಇದ್ರು ಫಸ್ಟ್ ಕ್ವೆಶನ್ ಅದೇ ಅವ್ರ ಮೈಂಡ್ಗೆ ಹೋಗೋದು ನಮ್ಮ ಸ್ಕ್ಯಾಲ್ಪ್ ನಮ್ಮ ಬಾಲ್ ತಲೆ ಇದೆಯಲ್ಲ ಅದ್ರ ಮೇಲೆ 5 ಲೇಯರ್ಸ್ ಇದೆ ಮಾಡೋದಕ್ಕೆ ಯೂಸ್ ಮಾಡೋದು ಜಸ್ಟ್ ಫಸ್ಟ್ ಲೇಯರ್ ಅಂಡ್ ದ ಸೆಕೆಂಡ್ ಲೇಯರ್ ಮಾತ್ರನೇ ಆ ನೀಡಲ್ಸ್ ಎಲ್ಲ ಅಷ್ಟು ಸಣ್ಣ ಇರೋದ್ರಿಂದ ಆ ಫಸ್ಟ್ ಅಂಡ್ ಸೆಕೆಂಡ್ ಲೆವೆಲ್ ಮಾತ್ರನೇ ಹೋಗುತ್ತೆ ನಾವು ಗದ್ದೆಯಲ್ಲಿ ಕೂಡ ನಾವು ಹೋಗಿ ಏನಾದ್ರೂ ಬೀಜ ಹಾಕ್ತಿವಿ ಅಂದ್ರೆ ಒಂದು ಲಿಮಿಟ್ ಅಲ್ಲಿ ತಾನೆ ಅವ್ರು ಹಾಕ್ತಾರೆ ಫುಲ್ ಕೆಳಗಡೆ ಹಾಕ್ಬಿಟ್ರೆ ಏನಾಗತ್ತೆ ಅದು ಚಿಗುರೋದೇ ಇಲ್ಲ ಅದೇ ತರಾನೇ ನಾಟಿ ಮಾಡಿದಾಗ ಕೂಡ ಆ ಲೇಯರ್ ಬಿಟ್ಟು ನಾವು ಕೆಳಗಡೆ ಲೇಯರ್ಗೆ ಹೋದ್ರೆ ಅದು ಬೆಳೆಯೋದೇ ಇಲ್ಲ ಏನಂದ್ರೆ ಆ ನೀಡಲ್ಸ್ ಅಷ್ಟು ಒಳಗಡೆ ಹೋಗೋದು ಇಲ್ಲ ಫ್ರೆಂಡ್ಸ್ ಕಾಸ್ಮಿಕ ಅವರ ಹೇರ್ ಟ್ರಾನ್ಸ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಡಿಸ್ಕ್ರಿಪ್ಷನ್ ಹಾಗೆಯೇ ವಿಡಿಯೋದಲ್ಲಿ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ
ಡೀಟೇಲ್ಸ್ನ ಪಡ್ಕೊಳ್ಬೋದು. ಟ್ರಾನ್ಸ್ಪ್ಲಾಂಟ್ ನಾವು ನಾಟಿ ಫಿನಿಷ್ ಮಾಡಿಬಿಟ್ಟಿದ್ದೀವಿ. ಓಕೆ, ಫಿನಿಷ್ ಮಾಡಿದ ನಂತರ ಫಸ್ಟ್ ಡೇ ಅವ್ರು ಏನೂ ಮಾಡೋದಿಲ್ಲ. ಸೆಕೆಂಡ್ ಡೇ ಈವ್ನಿಂಗ್ ಅವರು ನಾವು ಬ್ಯಾಕ್ ಸೈಡ್ ರಿಮೂವ್ ಮಾಡಿರ್ತೀವಲ್ಲ ಅದನ್ನು ರಿಮೂವ್ ಮಾಡಬೇಕು. ಸೊ ಅದನ್ನು ರಿಮೂವ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ತೀವಿ ಯಾವ ಥರ ಕ್ಲೀನ್ ಮಾಡಬೇಕನ್ನೋದು. ಬೆಟಡೀನ್ ಮತ್ತು ಸೆಲೈನ್ ಮತ್ತು ಕ್ರೀಮ್ ಅದನ್ನು ಹಾಕಿ ಅವರು ಕ್ಲೀನ್ ಮಾಡಿಸ್ಕೋಬೇಕು. ಥರ್ಡ್ ಡೇಯಿಂದ ಸ್ನಾನ ಮಾಡ್ಕೋಬಹುದು. ಈ ನಾಟಿ ಮಾಡಿರೋ ಜಾಗದಲ್ಲಿ ಮಾತ್ರ ಅವರು ರಬ್ ಮಾಡಬಾರ್ದು, ಯಾಕಂದರೆ ಅದು ಇನ್ನೂ ಹೋಲ್ಡ್ ಆಗಬೇಕು. ಹೋಲ್ಡ್ ಆಗೋದಕ್ಕೆ 15 days ಟೈಮ್ ಆಗುತ್ತೆ. ಅದರಿಂದ ಆ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬೇರೆ ಕಡೆ ಎಲ್ಲ ನೀವು ಸ್ನಾನ ಮಾಡಿ ರಬ್ ಮಾಡ್ಬೋದು, ಅದೆಲ್ಲ ಏನೂ ತೊಂದರೆ ಇಲ್ಲ. ಓನ್ಲಿ ಒಂದು ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ನೀವು ಹೋಗ್ಬಿಟ್ರೆ ಎನಿಥಿಂಗ್ ನೀವು ಫೋನಲ್ಲೇ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀವಿ, ನೀವು ಬರೋದೇ ಬೇಕಾಗಿಲ್ಲ. ಇಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ನಂತರ 3 ತಿಂಗಳವರೆಗೆ ಏನು ರಿಸಲ್ಟ್ ನಿಮಗೆ ಬರಲ್ಲ, 0 ರಿಸಲ್ಟ್. ಓಕೆ, ಹೇರ್ ಗ್ರೋತ್ ಆಗೋದಿಲ್ಲ. ಯಾಕಂದರೆ ಅದು ಕೆಳಗಡೆ ರೂಟಿಂದ ಅದು ಗ್ರೋತ್ ಆಗಬೇಕು. ನಾವು ನಾಟಿ ಮಾಡಿರ್ತೀವಿ, ಸ್ಮಾಲ್ ಸ್ಮಾಲ್ ಹೇರ್ಸ್ ಇರುತ್ತೆ, ಕೂದಲು ಬೀಳತ್ತೆ. ಆವಾಗ ನೀವು ಹೆದರ್ಕೋಬಾರ್ದು, ಏನಿದು ಕೂದಲೆಲ್ಲ ಬೀಳ್ತಾ ಇದೆ, ಚಿಗುರುತ್ತೆ. ಓಕೆ, ಆವಾಗಲೇ ನಿಮಗೆ ಹೇರ್ ಪರ್ಮನೆಂಟ್ ಆಗಿರೋದು. ನಾವು ನಾಟಿ ಮಾಡಿದಾಗ ಗ್ರೌಂಡ್ ಅಲ್ಲಿ ಕೂಡ ಏನಾಗುತ್ತೆ, ಫಸ್ಟ್ ಒಂದು ಗ್ರೀನ್ ಆಗಿರತ್ತೆ, ನಾವು ನಾಟಿ ಮಾಡ್ಕೊಂಡೇ ಹೋಗ್ತೀವಿ, ಅದು ಬ್ರೌನ್ ಆಗತ್ತೆ, ಅದು ಬೀಳತ್ತೆ, ಮತ್ತೆ ಫ್ರೆಶ್ ಆಗಿ ಗ್ರೀನ್ ಆಗಿ ಉಟತ್ತೆ. ಸೇಮ್ ಪ್ರೊಸೀಜರ್ ನಿಮ್ ಹೇರಿಗೆ ಕೂಡ. ಇಂದ ಜಾಗ ಮಾತ್ರನೇ ನಾವು ಚೇಂಜ್ ಮಾಡಿರೋದು. ಬ್ಯಾಕ್ ಸೈಡ್ ಇರೋ ಕೂದಲನ್ನ ಇಲ್ದೇ ಇರೋ ಜಾಗದಲ್ಲಿ ನಾವು ನಾಟಿ ಮಾಡಿದೀವಿ. ಗ್ರೋತ್ ಆಗೋದಕ್ಕೆ 3 ತಿಂಗಳಿಂದ 6 ತಿಂಗಳಿಗೆ ಒಂದು ಕಟಿಂಗ್ ಅಷ್ಟು ಗ್ರೋತ್ ನಿಮ್ಗೆ ಆಗತ್ತೆ. ಮತ್ತೆ 6 months to 9 months to 12 months ಅಪ್ ಟು 18 months ಡಾಮಿನೆಂಟ್ ರೂಟ್ಸ್ ಅಂದ್ರೆ ಚಿಕ್ಕ ಚಿಕ್ಕ ರೂಟ್ಸ್ಗಳು ಯಾವ್ದು ಬರದೇ ಇರುತ್ತೋ ಅದೆಲ್ಲ ಗ್ರೋತ್ ಆಗುತ್ತೆ ಲೈಫ್ ಟೈಮ್. ಅದಾದ ನಂತರ ನೀವು ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ದೇವರಿಗೆ ನಿಮ್ ಕೂದಲು ಕೊಟ್ಟು ಬರಬಹುದು, ನಿಮ್ಗೆ ಮತ್ತೆ ಗ್ರೋತ್ ಆಗುತ್ತೆ. ತಿಂಗಳಲ್ಲೇ ನೀವು ಹೋಗಿ ಕೊಡಬಹುದು. 10 days ಆದ ನಂತರ ಏನಾದ್ರೂ ನೀವು ಮಾಡ್ಕೊಳ್ಳಿ, ನಿಮ್ ಕೂದಲಿಗೆ ಆಲ್ರೆಡಿ ಅದು ಅಬ್ಸರ್ವ್ ಆಗ್ಬಿಟ್ಟಿರತ್ತೆ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ. ನೋಡಿ ವ್ಯೂವರ್ಸ್ ಯಾರು ಬರ್ತಾ ಇದಾರೋ ಅವ್ರಿಗೆ 30,000 to 50,000 ಅಲ್ಲಿ ನಾವು ಮಾಡಬಹುದು. ಓನ್ ಆಪ್ಷನ್ಸ್ ಇದೆ. ಬೇಸಿಕಲಿ ಯಾರಿಗಾದ್ರೂ ಹೇರ್ ಪ್ರಾಬ್ಲಮ್ ಇದ್ರೆ ಅವರು ಹೇರ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಅಲ್ಲೇ ಕೂಡ ಮ್ಯಾನೇಜ್ ಮಾಡ್ಕೋಬಹುದು. PRP ಟ್ರೀಟ್ಮೆಂಟ್ಸ್, ಮೆಡಿಕೇಶನ್ಸ್ ಇರುತ್ತೆ. ಅವರೆಲ್ಲ ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಾ ಇರೋರು ಅದನ್ನ ಕೇರ್ ತಗೋಬಹುದು. ಓಕೆ, ಮತ್ತೆ ಬಾಲ್ಡ್ ಇರೋರಿಗೆ ಮಾತ್ರ ನಾವು ಈ ಟ್ರಾನ್ಸ್ಪ್ಲಾಂಟ್ ಆಪ್ಷನ್ ಕೊಡಕ್ಕಾಗತ್ತೆ. ಬಿಕಾಸ್ ಅವ್ರಿಗೆ ಎಂತ ಮೆಡಿಸಿನ್ಸ್ ಕೊಟ್ಟರು ರಿಸಲ್ಟ್ಸ್ ಬರೋದಿಲ್ಲ. ಓಕೆ, ಸೊ ನಾರ್ಮಲ್ ಆಗಿ ಹೇರ್ ಫಾಲ್ ಆಗ್ತಾ ಇರೋರಿಗೆ, ಕೂದಲು ಚೆನ್ನಾಗಿರೋರಿಗೆ ಸಡನ್ ಆಗಿ ಅವ್ರಿಗೆ ಸ್ನಾನ ಮಾಡುವಾಗ ಅಥವಾ ಬೆಡ್ ಅಲ್ಲಿ ಅಥವಾ ಕೋಮ್ ಮಾಡುವಾಗ ಎಲ್ಲ ಹೇರ್ಸ್ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ PRP ಟ್ರೀಟ್ಮೆಂಟ್ಸ್. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇರೋರು ಹೇರ್ ಫಾಲ್ ಕಂಟ್ರೋಲ್ನ ಮೇಂಟೈನ್ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ವೀಕ್ಲಿ ಒನ್ಸ್ ಬರೋ ಟ್ರೀಟ್ಮೆಂಟ್ಸ್ಗಳಿದೆ. ಸೊ ಅದರಲ್ಲಿ ನಾವು ಲೇಸರ್ ಕೋಮ್, ಆಕ್ಯುಪಂಚರ್, ಡರ್ಮ್ ರೋಲರ್ ಆ ಥರ ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಫಾಲ್ಗೆ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರಿಗೆ ಡ್ಯಾಂಡ್ರಫ್ ಮೇಂಟೆನೆನ್ಸ್ ಹೆಂಗೆ ಮಾಡಬೇಕು ಅದರದ್ದು ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮತ್ತು ಅದಕ್ಕೆ ತಕ್ಕಂಗೆ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ವೀಕ್ಲಿ ಒನ್ಸ್ ಅವ್ರು ಬರ್ಬೋದು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ. ಮತ್ತು PRP ಟ್ರೀಟ್ಮೆಂಟ್ಸ್ ಇದೆ, PRFM ಟ್ರೀಟ್ಮೆಂಟ್ಸ್ ಇದೆ. ಹೇರ್ ಫಾಲಿಂದ ಹಿಡಿದು ಬಾಲ್ಡ್ ಆಗಿರೋವರೆಗೆ, ಡೋನರ್ ಏರಿಯಾ ಇಲ್ಲದೆ ಇರೋವರೆಗೆ ಕೂಡ ನಾವು ಹೇರ್ ಫಿಕ್ಸಿಂಗ್ ಮಾಡ್ತೀವಿ. ವೆರಿ ಮಚ್, ಎಲ್ಲರೂ ಕಾಸ್ಮಿಕಾಗೆ ಬನ್ನಿ, ನಿಮಗೆ ಹೇರ್ಸ್ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ.